ತುಂಬಾ ಖುಷಿಯಾಗುತ್ತೆ. ಇಲಾಖೆ ಅಧಿಕಾರಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯಾಗಿ ತುಂಬ ಖುಷಿಯಾಗುತ್ತೆ ನನಗೆ. ಯಾಕೆಂದರೆ ಇದು 5 ದಿನ ನಡೆದಂತಹ ಕಾರ್ಯಕ್ರಮ ನಡೆಯುತ್ತಿದೆ. ಇವತ್ತು 4ನೇ ದಿನ, ನಾಳೆ 5ನೇ ದಿನ ಆಗುತ್ತೆ. ಮೊದಲನೇ ದಿನದಿಂದನೂ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ದಿನ ಅಂತೂ ತುಂಬ ಚೆಂದ, ಎಲ್ಲ ಮಹಿಳೆಯರು ಕೂಡ ಭಾಗವಹಿಸಿ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ನಿನ್ನೆ ಒಲೆರಹಿತ ಅಡುಗೆ ಆಯಿತು, ಕೇಶಾಲಂಕಾರ ಆಯಿತು, ಭತ್ತ ಕುಟ್ಟೋ ಸ್ಪರ್ಧೆ ಆಯಿತು, ಹೂ ಕಟ್ಟೋ ಸ್ಪರ್ಧೆ ಆಯಿತು. ಇವೆಲ್ಲ ಚಟುವಟಿಕೆಗಳು ಮಹಿಳೆಯರಿಗೆ ನಾವು ತುಂಬ ಅನಾದಿ ಕಾಲದಿಂದಲೂ ಮಾಡ್ಕೊಂಡ್ಬರ್ತಿದ್ವಿ, ಈಗ ಅಭ್ಯಾಸ ತಪ್ಪಿತ್ತು. ಆದರೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಮಹಿಳೆಯರು ಅದಕ್ಕೆ ಭಾಗವಹಿಸಿ ಒಳ್ಳೆ ಚೆನ್ನಾಗಿ ಅದನ್ನು ಮಾಡಿಕೊಟ್ರು. ಹಾಗಾಗಿ ಎಲ್ಲ ನಮ್ಮ ಮೈಸೂರು ದಸರಾಕ್ಕೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು, ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಮಹಿಳೆಯರ ಸಪೋರ್ಟು. ನೀವಾಗಲೇ ಈಗಾಗಲೇ ನೋಡ್ತಾ ಇದ್ದೀರಿ, ಇಡೀ ವೇದಿಕೆ ತುಂಬಿರುತ್ತೆ. ಮತ್ತು ಯಾರೇ ಬಂದು ಕೂಡ ಮಹಿಳೆಯರಿಗೆ ನನಗೆ ಈ ಥರ ಪ್ರತಿಭೆ ಇದೆ, ನನಗೊಂದು ಅವಕಾಶ ಸಿಗಲಿಕ್ಕೆ ನನಗೆ ನೀವೊಂದು ಕಾರಣ ಮಾಡಿಕೊಡಿ, ಅವರು ನಮ್ಮಲ್ಲಿ ಎನ್ರೋಲ್ ಆಗಿಲ್ಲದೆ ಇದ್ದರೂ ಕೂಡ ಇಲ್ಲಿ ಬಂದು ಅವ್ರು ಕೇಳಿದಾಗಲೇ ಅವರಿಗೆ ಒಂದು 5 ನಿಮಿಷವೋ 2 ನಿಮಿಷವೋ ಅವ್ರಿಗೂ ಕೊಟ್ಟು ವೇದಿಕೆಯನ್ನು ಕೊಟ್ಟು ಅವರಲ್ಲಿರೋ ಪ್ರತಿಭೆಗಳನ್ನು ಕೂಡ ಇಲ್ಲಿ ಅನಾವರಣಗೊಳಿಸಲಾಗ್ತಾ ಇದೆ. ತಾನೇ ವೇದಿಕೆಯಲ್ಲಿ ಅವರ ಡಾನ್ಸ್ನ ನೋಡಿದ್ವಿ. ಡಾಕ್ಟರ್ ಯದುಗಿರಿ ಅಂತ ಹೇಳಿ ಮೇಡಮ್ ಹೆಸರು, ಅವರು ನನಗೆ ಬರೀ 75 ವರ್ಷ ಅಂತ ಅಷ್ಟೇ ಹೇಳಿದ್ರು. 25ರ ಯುವತಿಯರ ಸೊಂಟ ಕೂಡ ಹಾಗೆ ಬಳ್ಕೋದಿಲ್ಲ, ಅವ್ರ ಕಣ್ಣೋಟಕ್ಕೆ ಸೋಲ್ದೇ ಇರೋಂಥವ್ರು ಯಾರೂ ಇಲ್ಲ. 25ರ ಹರಿಯದಂತೆ ಅವರು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಈ ತರಹದ ವಿಭಿನ್ನವಾದ ಚಟುವಟಿಕೆಗಳಿಗೆ ವಿಭಿನ್ನವಾದ ಪ್ರತಿಭೆಗೇನೆ ಇರೋಂತಹ ವೇದಿಕೆ ನಮ್ಮ ದಸರಾದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ದಸರಾ ಆಯೋಜನೆಗೊಂಡಿರೋದಕ್ಕೆ ಇಡೀ ಸರ್ಕಾರಕ್ಕೆ ನಾವು ಆಭಾರಿಯಾಗಿದ್ದೆವು. ತುಂಬ ಚೆನ್ನಾಗಿದೆ. ಈ ಬಾರಿ ದಸರಾದಲ್ಲಿ ಬೇರೆ ಬೇರೆ ಇಲಾಖೆಯ ವತಿಯಿಂದ ಬೇರೆ ಬೇರೆ ದಸರಾಗಳು ನಡೆಯುತ್ತಿರುವುದರಿಂದ ವಿಶೇಷವಾಗಿ ಮಹಿಳೆಯರು ಮಕ್ಕಳು ಸಮಾಜದಲ್ಲಿ ಇರುವಂತಹ 1/2 ಭಾಗದಲ್ಲಿರುವಂಥವರು ಮಹಿಳೆಯರು ಮತ್ತು ಮಕ್ಕಳು. ಯಾವ ಮನೆಯಲ್ಲಿ ಮಹಿಳೆಯರು ಮಕ್ಕಳು ಸಂತುಷ್ಟರಾಗಿರ್ತಾರೋ ಅಲ್ಲಿ ಸುಭದ್ರವಾದ ಕುಟುಂಬ ಇರುತ್ತೆ, ಅದೇ ಸುಭದ್ರವಾದ ಕುಟುಂಬ ಇಡೀ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಂತೋಷಗೊಳ್ತಾರೋ ಅಲ್ಲಿ ಒಳ್ಳೆಯ ಸಮುದಾಯವನ್ನು ನಾವು ನಿರೀಕ್ಷಿಸಬಹುದು. ಆ ಕಾರಣಕ್ಕೆ ನನ್ನ ಸರ್ಕಾರಕ್ಕೆ ಈ ಆಯೋಜನೆ ಮಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಲಹೆ ಏನೂ ಇಲ್ಲ, ಎಲ್ಲ ಸಮಯದಲ್ಲೂ ಕೂಡ ಯಾವುದೇ ಒಂದು ವಿಶ್ವವಿಖ್ಯಾತವನ್ನು ಪಡೆದಿರುವಂತಹ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಾಗ ಮಹಿಳೆಯರು ತಮ್ಮ ಸುರಕ್ಷತೆಯ ಕಡೆಗೂ ಹೆಚ್ಚು ಗಮನ ಕೊಡಬೇಕು. ಎಲ್ಲ ವಿಷಯದಲ್ಲೂ ಎಲ್ಲರಿಗೂ ಸಮಾನವಾದ ಸುರಕ್ಷತೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರದಿಂದ ಸಾಧ್ಯವಾಗೋದಿಲ್ಲ. ಆದರೆ ಮಹಿಳೆಯರು ನಮ್ಮ ಮನಸ್ಸಿದ್ದಾಗ, ನಾವು ಹೇಗೆ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ಕಿವಿ ಮಾತು ನಮ್ಮಲ್ಲಿದ್ದಾಗ ನಾವು ಖಂಡಿತವಾಗಿಯೂ ಸಂತೋಷಕರವಾಗಿ ಭಾಗವಹಿಸಬಹುದು ಹಾಗೂ ಆ ದಸರವನ್ನು ಕಣ್ತುಂಬಿಸ್ಕೊಳ್ಬಹುದು.